ನಮ್ಮ ಜೊತೆ ಒಬ್ಬರು ವಿಶೇಷ ಅಭಿಮಾನಿ ಇದ್ದಾರೆ, ತಮ್ಮ ಮನೆಗೆ ಅವರು ಅಪ್ಪು ಸರ್ ಹೆಸರಿಟ್ಟಿದ್ದಾರೆ, ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ನಾನು ಸೈಯದ್ ಪಾಷಾ ಅಂತೇಳಿ, ಮೂಲತಃ ಮಧುಗಿರಿ ಕಡೆಯವನು. 20 ವರ್ಷ ಆಯಿತು ಬೆಂಗಳೂರಿಗೆ ಬಂದು. 20 ವರ್ಷದಿಂದ ನಾನು ಚಿಕ್ಕ ವಯಸ್ಸಿಂದ 7ನೇ ವಯಸ್ಸಿನಿಂದ ನಾನು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು. ಇದಕ್ಕಿಂತ ಹೆಚ್ಚಾಗಿ ನಮ್ಮ ದೊಡ್ಡಣ್ಣ, ನನ್ನ ಒಡ ಹುಟ್ಟಿದ ಅಣ್ಣವರು ಒಬ್ಬರಿದ್ದಾರೆ ಸೈಯದ್ ಕರೀಂ ಅಂತೇಳಿ, ಅವರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗೆ ಬೆಳೀತಾ ಬೀಳ್ತಾ ಅವ್ರ ಜೊತೆನಲ್ಲೇ ನಾನು ಬೆಳೆದು ರಾಜ್ಕುಮಾರ್ ಅಭಿಮಾನಿಯಾಗಿ ಇಲ್ಲೇ ಬೆಂಗಳೂರಿಗೆ 20 ವರ್ಷದಿಂದ ಬಂದೆ. ಇಲ್ಲೇ ಬಂದು 70 ರೂಪಾಯಿ ತೊಗೊಬಂದೆ ನಾನು ವ್ಯಾಪಾರ ಮಾಡೋಕ್ಕೆ ಅಂತೇಳಿ. ಬರೀ 70 ರೂಪಾಯಲ್ಲಿ ಮನೆ ಕಟ್ಟಿದೆ, ಕಷ್ಟಪಟ್ಟು ಶ್ರಮಪಟ್ಟು. ಅದಕ್ಕೆ ಆ ಮನೆಗೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಭಾಂಗಣ ಅಂತ ಹೆಸರಿಟ್ಟಿದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಭಾಂಗಣ ಯಾಕೆ ಅಂದಿರ? ಆ ರಾಜ್ಕುಮಾರಿಂದ ಒಳ್ಳೆಯದನ್ನು ಕಲ್ತಿದ್ದೀವಿ, ಒಳ್ಳೆಯದನ್ನು ಮಾಡ್ತಾ ಇದ್ದೀವಿ, ಒಳ್ಳೆಯದನ್ನು ಬೆಳೀತಾ ಇದ್ದೀವಿ. ಇಲ್ಲ, ಕೆಂಗೇರಿಯಲ್ಲಿ ನಮ್ಮ ಮನೆ ಇರೋದು ದೊಡ್ಡಸ್ತಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನನ್ನ ಮಗನಿಗೆ ಮುತ್ತುರಾಜ ಅಂತ ಹೆಸರಿಟ್ಟಿದ್ದೀವಿ. ಮುತ್ತುರಾಜ ಅಂತೇಳಿ ಸಿರಿ ಕನ್ನಡ ಲೈಫ್ ಹೋಕೆಯಲ್ಲಿ ಕೂಡ ಕೆಲವು ಚಲೋ ಜಾನಲ್ಗಳು ತೊಗೊಂಡಿದ್ದಾರೆ ನಮ್ಮವೆಲ್ಲ ಇಂಟ್ರೋ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನಾನು ಮನೆ ರಿಜಿಸ್ಟರ್ ಮಾಡಿಸ್ಕೋಬೇಕಾದ್ರೆ 2014 ಇಸ್ವಿಲಿ ಅಪ್ಪು ಅವರೇ ಖುದ್ದು ಸಬ್ ರಿಜಿಸ್ಟರ್ ಆಫೀಸಿಗೆ ಬಂದು ಜಾಕಿ ಶೂಟಿಂಗ್ ನಡೀತಾ ಇತ್ತು ನಮ್ಮ ಮನೆ ಹತ್ರ ಇಲ್ಲೇ. ಅವತ್ತಿನ ದಿವಸ ಅಪ್ಪು ಅವರೇ ಬಂದು ಮಾಸ್ಕ್ ಹಾಕ್ಕೊಂಡು ಸಬ್ ರಿಜಿಸ್ಟರ್ ಆಫೀಸ್ ಹತ್ರ ಬಂದು, ನೋಡಿ ಇಲ್ಲೇ ಅವ್ರ ಅಪ್ಪು ಹುಟ್ಟಿದಬ್ಬದ ದಿವಸಲೇ ನಾವು ಮನೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ 17/3/2014.